ಪ್ರಜ್ವಲ್ ರೇವಣ್ಣ ಕಾಮಕಾಂಡದಿಂದ ಶುರುವಾದ ಸಮರ ಈಗ ಮತ್ತೊಂದು ಹಂತ ತಲುಪಿದೆ. ಇಂದು ದಿಢೀರಾಗಿ ಸುದ್ದಿಗೋಷ್ಠಿಯನ್ನು ನಡೆಸಿದ ಕುಮಾರಸ್ವಾಮಿ ಡಿಕೆಶಿ ವಿರುದ್ಧ ನೇರ ಆರೋಪವನ್ನು ಮಾಡಿದ್ದಾರೆ. ಇದೇ ವೇಳೆ ಮೈತ್ರಿ ಭವಿಷ್ಯದ ಬಗ್ಗೆಯೂ ಕೂಡ ಸ್ಫೋಟಕ ಹೇಳಿಕೆಯನ್ನು ನೀಡಿದ್ದಾರೆ. ಹಾಗಾದರೆ ಕುಮಾರಸ್ವಾಮಿ ಅವರ ಇವತ್ತಿನ ಸುದ್ದಿಗೋಷ್ಠಿ ಹೇಗಿತ್ತು, ಅದರ ಒಂದು ವರದಿ ನಿಮ್ಮ ಮುಂದೆ. ಪೆನ್ಡ್ರೈವ್ ಹಿಂದೆ ಡಿಕೆ ಶಿವಕುಮಾರ್ ಕೈವಾಡ, ಮಾಜಿ ಸಿಎಂ ಕುಮಾರಸ್ವಾಮಿ ಗಂಭೀರ ಆರೋಪ, ಸಂಪುಟದಿಂದ ವಜಾಗೊಳಿಸಲು ಎಚ್ಡಿಕೆ ಆಗ್ರಹ. ಪ್ರಜ್ವಲ್ ಕಾಮಕಾಂಡದ ಬಳಿಕ ಕುಮಾರಸ್ವಾಮಿ ಮತ್ತು ಡಿಕೆ ಶಿವಕುಮಾರ್ ನಡುವಿನ ರಾಜಕೀಯ ತಿಕ್ಕಾಟ ಜೋರಾಗ್ತಿದೆ. ವೈಯಕ್ತಿಕ ಟೀಕೆಗಳು ಹೆಚ್ಚಾಗ್ತಾ ಇದ್ದು, ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಲೀಕ್ ಹಿಂದೆ ಡಿಸಿಎಂ ಡಿಕೆಶಿ ಕೈವಾಡ ಮತ್ತು ಪಿತೂರಿ ನೇರವಾಗಿ ಇದೆ ಅಂತ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ಡಿ ಕುಮಾರಸ್ವಾಮಿ ಆರೋಪ ಮಾಡಿದ್ದಾರೆ. ಜೆಡಿಎಸ್ ಕಚೇರಿಯಲ್ಲಿ ತುರ್ತು ಸುದ್ದಿಗೋಷ್ಠಿ ಕರೆದು ಮಾತನಾಡಿದ ಎಚ್ಡಿಕೆ, ಪ್ರಕರಣವನ್ನ ಪಾರದರ್ಶಕವಾಗಿ ತನಿಖೆ ಮಾಡಲು ಸಿಬಿಐ ತನಿಖೆಗೆ ಸರ್ಕಾರ ವಹಿಸಲಿ ಅಂತ ಆಗ್ರಹಿಸಿದ್ರು. ಇದೇ ವೇಳೆ ಡಿಕೆಶಿ ವಜಾಕ್ಕೂ ಒತ್ತಾಯಿಸಿದ್ರು. ಡಿಕೆ ಶಿವಕುಮಾರ್ ಕಾನ್ಸ್ಪಿರಸಿ ಏನಿದೆ, ಆ ಹೆಣ್ಣು ಮಕ್ಕಳ ಇದು ನಿಮ್ಮ ಪೆನ್ಡ್ರೈವ್ಗಳಲ್ಲಿ ಏನು ಬ್ರೋಧೀಕರಿಸಿದ್ದೀರಿ, ಆ ಹೆಣ್ಣುಮಕ್ಕಳ ಮಾನ ಹಾರಾಜು ಹಾಕಿದ್ದೀರಿ, ಆ ಹಿನ್ನೆಲೆಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಕಾನ್ಸ್ಪಿರಸಿ ಇರ್ತಕ್ಕಂಥದ್ದು ಎದ್ದು ಕಾಣ್ತಾ ಇದೆ. ಫಸ್ಟು ಡಿ ಕೆ ಶಿವಕುಮಾರ್ನ ಕ್ಯಾಬಿನೆಟ್ಟಿಂದ ಸಸ್ಪೆಂಡ್ ಮಾಡಬೇಕು, ಡಿಸ್ಮಿಸ್ ಮಾಡಬೇಕು, ಇದು ನಮ್ಮ ಡಿಮ್ಯಾಂಡು. ಅಷ್ಟು ಸುಲಭವಾಗಿ ಬಿಡೋದಿಲ್ಲ ಈ ಕೇಸನ್ನ, ಮುಚ್ಚಾಕಲಿಕ್ಕೂ ಬಿಡೋದಿಲ್ಲ. ಇದರಲ್ಲಿ ಯಾರೇ ತಪ್ಪು ಮಾಡಿರಲಿ, ಆ ತಪ್ಪಿಗೆ ಶಿಕ್ಷೆ ತಲೆ ದಂಡ ಆಗಲೇಬೇಕು. ಈ ಪ್ರಕರಣದಲ್ಲಿ ಆ ವಿಡಿಯೋ ಪ್ರಕರಣ ಹೆಂಗೆ ಪ್ರಾರಂಭ ಆಗಿದೆ, ಅಂತಿಮ ಎಲ್ಲಿಗೆ ತಗೊಂಡೋಗಿ ನಿಲ್ಲಿಸ್ಕೊಂಡಿದ್ದೀರಿ, ಇದೆಲ್ಲ ಪಾರದರ್ಶಕವಾದಂಥ ರೀತಿಯಲ್ಲಿ ತನಿಖೆ ಆಗಬೇಕು. ಥ್ರೂಔಟ್ ಈ ಇಶ್ಯೂನಲ್ಲಿ ಡಿ ಕೆ ಶಿವಕುಮಾರ್ನ ಕಾನ್ಸ್ಪಿರೆನ್ಸಿ ಏರಿದೆ, ಈ ಮಸ್ಟ್ ಬಿ ಸಸ್ಪೆಂಡೆಡ್ ಫ್ರಮ್ ದ ಕ್ಯಾಬಿನೆಟ್. ಇನ್ನು ಪ್ರಜ್ವಲ್ ರೇವಣ್ಣ ರಕ್ಷಿಸೋ ಪ್ರಶ್ನೆಯೇ ಇಲ್ಲ ಎಂದ ಕುಮಾರಸ್ವಾಮಿ. ಪ್ರಜ್ವಲ್ನ ಈ ವಿಚಾರ ಚುನಾವಣೆಗೂ ಮುಂಚೆಯೇ ಗೊತ್ತಿದ್ರೆ ದೇವೇಗೌಡರು ಹೇಳಿದ್ರೂ ಟಿಕೆಟ್ ಕೊಡ್ತಿರ್ಲಿಲ್ಲ ಅಂದ್ರು. ಮುರಿದು ಬೀಳುತ್ತಾ ಕಮಲ ದಳ ಮೈತ್ರಿ, ಬಿಜೆಪಿ ನಿರ್ಧಾರ ಎಂದಿದ್ದೇಕೆ ಕುಮಾರಸ್ವಾಮಿ. ಪ್ರಜ್ವಲ್ ಘಟನೆ ಆದ ಬಳಿಕ ಜೆಡಿಎಸ್ಗೆ ರಾಷ್ಟ್ರಮಟ್ಟದಲ್ಲಿ ಮುಖಭಂಗವಾಗಿದೆ. ಬಿಜೆಪಿ ಹೈಕಮಾಂಡ್ ಕೂಡ ಮೈತ್ರಿ ಮುಂದುವರಿಸಬೇಕೋ ಬೇಡವೋ ಎಂಬ ಚಿಂತನೆಯಲ್ಲಿದೆ. ಮೈತ್ರಿ ಮುಂದುವರಿಸಬೇಕೋ ಬೇಡವೋ ಅಂತ ಹೈಕಮಾಂಡ್ ನಿರ್ಧಾರ ಮಾಡುತ್ತದೆ ಅಂತ ಆರ್ ಅಶೋಕ್ ಹೇಳಿದ್ದಾರೆ. ಇದು ಮೈತ್ರಿಯಲ್ಲಿ ಎಲ್ಲವೂ ಸರಿಯಿಲ್ಲ ಎಂದು ಪರೋಕ್ಷವಾಗಿ ಸೂಚಿಸಿದಂತಿತ್ತು. ಇನ್ನು ಸುದ್ದಿಗೋಷ್ಠಿಯಲ್ಲಿ ಮೈತ್ರಿ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಎಚ್ಡಿಕೆ, ಮೈತ್ರಿ ಬೇಕೋ ಬೇಡವೋ ಬಿಜೆಪಿಯವರು ನಿರ್ಧಾರ ಮಾಡಲಿ, ಅವರು ಏನೇ ನಿರ್ಧಾರ ಮಾಡಿದರೂ ಸ್ವಾಗತ ಎಂದಿದ್ದಾರೆ. ಈ ಮೂಲಕ ಮೈತ್ರಿ ಅನಿವಾರ್ಯ ಅಲ್ಲ ಅನ್ನೋ ಸಂದೇಶ ರವಾನಿಸಿದ್ದಾರೆ. ಅವರ ಪಕ್ಷದಲ್ಲಿ ಏನು ತೀರ್ಮಾನ ಮಾಡ್ತಾರೆ ಅದು ಅವರಿಗೆ ಸೇರಿದ್ದು. ನಾನು ಅದ್ರ ಬಗ್ಗೆ ಇದು ಮುಂದುವರಿತದೋ ಮುಂದುವರಿಯಲೋ ಅಂತಕ್ಕಂಥ ಚಿಂತನೆ ನನ್ನಲ್ಲಿಲ್ಲ, ಅದರ ಆಸಕ್ತಿನೂ ಇಲ್ಲ. ನನ್ನ ಮುಂದೆ ಇರತಕ್ಕಂಥದ್ದು ಇಂಥ ಒಂದು ಪ್ರಕರಣ ನಮ್ಮ ರಾಜ್ಯದಲ್ಲಿ ನಡೆದಿರತಕ್ಕಂಥದ್ದೇನಿದೆ ನಾವೆಲ್ಲರೂ ತಲೆ ತಗ್ಗಿಸ್ತಕ್ಕಂಥ ವಿಚಾರ. ಇದಕ್ಕೆ ಸತ್ಯಾಂಶ ಹೊರಗೆ ಬಂದು ಯಾರು ತಪ್ಪಿತಸ್ಥಿದ್ರು ಅದಕ್ಕೆ ಒಂದು ಅಂತಿಮವಾದಂಥ ತಾರ್ಕಿಕವಾದಂಥ ಒಂದು ಶಿಕ್ಷೆಗಳಾಗಬೇಕು, ಅದು ನನ್ನ ಮುಂದಿರತಕ್ಕಂಥದ್ದು. ಮೈತ್ರಿ ಮುಂದುವರಿತದೋ ಮುಂದುವರಿಯಲ್ವೋ ಅದು ಮುಂದೆ ನೋಡ್ಕೊಳ್ಳಿ. ಒಟ್ಟಿನಲ್ಲಿ ಪ್ರಜ್ವಲ್ ವಿಚಾರ ಜೆಡಿಎಸ್ ಪಕ್ಷಕ್ಕೆ ನುಂಗಲಾರದ ತುಪ್ಪವಾಗಿ ಪರಿಣಮಿಸಿದೆ. ಪ್ರಜ್ವಲ್ ಲೈಂಗಿಕ ಪ್ರಕರಣದಲ್ಲಿ ಆತನಿಗೆ ಏನಾದರೂ ಶಿಕ್ಷೆ ಕೊಡಿ, ಆದರೆ ನಮಗೂ ಅದಕ್ಕೂ ಸಂಬಂಧವಿಲ್ಲವೆಂಬ ಹಂತಕ್ಕೆ ಜೆಡಿಎಸ್ ನಾಯಕರು ಬಂದು ನಿಂತಿದ್ದಾರೆ. ರಾಜಪ್ಪ ಸುತ್ತೂರು, ಪೊಲಿಟಿಕಲ್ ಬ್ಯೂರೋ, ಜೀ ಕನ್ನಡ ನ್ಯೂಸ್, ಬೆಂಗಳೂರು. ಜೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896.
ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.